ಮಿತ್ರರೇ ನಮಸ್ಕಾರ ಮಿತ್ರರೇ ಭಾರತದ ಎಕನಾಮಿಕ್ ಸರ್ವೆ ರಿಲೀಸ್ ಆಗಿದೆ ಈ ಎಕನಾಮಿಕ್ ಸರ್ವೆಯಲ್ಲಿ ಭಾರತ ಸರ್ಕಾರಕ್ಕೆ ಒಂದು ಗಂಭೀರವಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ ಏನದು ಚೀನಾದ ಕಂಪನಿಗಳ ಹೂಡಿಕೆಗೆ ಅವಕಾಶವನ್ನು ಕೊಡಬೇಕು ಕೇಂದ್ರ ಸರ್ಕಾರ ನಿರ್ಬಂಧವನ್ನು ವಿಧಿಸಬಾರದು ನಿರ್ಬಂಧವನ್ನು ವಿಧಿಸಿದ್ದೇ ಆದರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಅದು ಪೂರಕವಾಗುವುದಿಲ್ಲ ಚೀನಾದ ಹೂಡಿಕೆ ಅಂದ್ರೆ ಡಿ ಐ ಭಾರತಕ್ಕೆ ಬರುವಂತಹದ್ದು ಬಹಳ ಉತ್ತಮ ಅಂತೇಳಿ ಭಾರತದ ಎಕನಾಮಿಕ್ ಸರ್ವೆಯಲ್ಲಿ ಹೇಳಲಾಗಿದೆ ಮಿತ್ರರೇ ಈ ವಿಚಾರ ಈಗ ಭಾರತ ಸರ್ಕಾರಕ್ಕೆ ಉಭಯ ಸಂಕಟಕ್ಕೆ ಕಾರಣ ಆಗಿದೆ ಎಕನಾಮಿಕ್ ಸರ್ವೆ ಏನ್ ಹೇಳ್ತಾ ಇದೆ ಭಾರತದೊಳಗೆ ಚೀನಾದ ಹೂಡಿಕೆಗೆ ಅವಕಾಶ ಕೊಡಿ ಎಫ್ ಡಿ ಐ ಬರೋದಕ್ಕೆ ಬಿಟ್ಬಿಡಿ ಆಗ ಭಾರತದ ಅಭಿವೃದ್ಧಿ ಆಗತ್ತೆ ಅಂತ ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದರ ವಿರುದ್ಧವಾಗಿದೆ ಮೋದಿ ಸರ್ಕಾರಕ್ಕೆ ಚೀನಾದ ಹೂಡಿಕೆ ಬರೋದು ಇಷ್ಟ ಇಲ್ಲ ಅವರು ಈ ಹಿಂದೆ ನಿರ್ಬಂಧವನ್ನು ವಿಧಿಸಿದ್ರು ಅನ್ಅಫಿಷಿಯಲ್ ಆಗಿ ಅದನ್ನ ತಡೆ ಹಿಡಿದಿದ್ರು ಹಾಗಾದ್ರೆ ಮಿತ್ರರು ಯಾಕೋಸ್ಕರವಾಗಿ ಚೀನಾದ ಹೂಡಿಕೆ ಭಾರತಕ್ಕೆ ಬರಬೇಕು ಅಂತ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ ನರೇಂದ್ರ ಮೋದಿ ಸರ್ಕಾರ ಯಾಕೋಸ್ಕರವಾಗಿ ಇಷ್ಟು ದಿನ ತಡೆ ಹಿಡಿದಿತ್ತು ಬಂದ್ರೆ ಲಾಭನಾ ಅಥವಾ ನಿರ್ಬಂಧಿಸಿದ್ರೆ ಲಾಭನಾ ಏನಾಗುತ್ತೆ ಚೀನಾದ ಹೂಡಿಕೆಯ ವಿಚಾರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಏನಾದರೂ ಯು ಟರ್ನ್ ತೆಗೆದುಕೊಳ್ಳುತ್ತಾ ಇದೆಲ್ಲದರ ಕುರಿತಾಗಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಯಾವಾಗ ಡೋಕ್ಲಾಮ್ ಆಗುತ್ತೆ ಅದಾದ ನಂತರ ಗಲ್ವಾನ್ನಲ್ಲಿ ಘರ್ಷಣೆ ಆಗುತ್ತೆ ಚೀನಾ ಯಾವತ್ತಿದ್ರೂ ನಮಗೆ ಮಗ್ಗುಲ ಮುಳ್ಳು ಅಂತ ಭಾರತ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ ಇವರು ಇವತ್ತಲ್ಲ ನಾಳೆ ನಮಗೆ ದೊಡ್ಡ ಸಮಸ್ಯೆಯನ್ನು ತಂದಿಡ್ತಾರೆ ನಮಗೆ ನಿಜವಾದ ಶತ್ರು ಪಾಕಿಸ್ತಾನ ಅಲ್ಲ ಅತಿ ದೊಡ್ಡ ಶತ್ರು ನಾವು ಎದುರಿಸೋದಕ್ಕೆ ಕಷ್ಟಪಡಬೇಕಾದಂತಹ ಶತ್ರು ಅದು ಚೀನಾ ಅವರ ವಿಚಾರದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು ಅಂತ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕನಿಸುತ್ತೆ ಅದಕ್ಕೋಸ್ಕರವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಒಂದು ಪ್ಲ್ಯಾನ್ ಮಾಡುತ್ತೆ ಆ ಪ್ಲಾನ್ ಏನು ಕೇಳಿದ್ರೆ ನಮ್ಮ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಯಾವುದೇ ದೇಶ ಆಗಿರಬಹುದು ಆ ದೇಶದ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದುಕೊಳ್ಳಬೇಕು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಪಡೆಯದೆ ಯಾವುದೇ ಹೂಡಿಕೆ ಭಾರತಕ್ಕೆ ಬರುವ ಹಾಗಿಲ್ಲ ಗಡಿ ಹಂಚಿಕೊಂಡಂತಹ ದೇಶಗಳಿಗೆ ಇದು ಅನ್ವಯಿಸುತ್ತೆ ಹೇಳಿ ಕೇಂದ್ರ ಸರ್ಕಾರ ಒಂದು ನಿಯಮವನ್ನು ತರುತ್ತೆ ಒಂದು ಆರ್ಡರ್ ಪಾಸ್ ಮಾಡಿಬಿಡುತ್ತೆ ಮಿತ್ರರೆ ಇದು ನರೇಂದ್ರ ಮೋದಿ ಸರ್ಕಾರದ ಅತಿ ಬುದ್ಧಿವಂತ ಆರ್ಡರ್ ಇದು ಯಾಕೆ ಗೊತ್ತಾ ಈಗ ನಾವು ಯಾವುದೇ ದೇಶದ ಹೂಡಿಕೆಯನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ನಾವು ಗ್ಲೋಬಲೈಸೇಷನ್ಗೆ ತೆರೆದುಕೊಂಡು ಬಿಟ್ಟಿದ್ದೀವಿ ಯಾರು ಬೇಕಾದರೂ ಬಂದು ಭಾರತದಲ್ಲಿ ಹೂಡಿಕೆ ಮಾಡಬಹುದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭವನ್ನು ಪಡಿಬಹುದು ನಾವು ಸುಮ್ಮನೆ ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಭಾರತದ ರಕ್ಷಣೆಯ ದೃಷ್ಟಿಯಿಂದ ಭಾರತ ಅದನ್ನು ತಡೆ ಹಿಡಿಯಬಹುದು ಅದಕ್ಕೇನು ಮಾಡ್ತು ನೇರವಾಗಿ ಚೀನಾದ ಕಂಪನಿಗಳು ಭಾರತಕ್ಕೆ ಬರುವ ಹಾಗಿಲ್ಲ ಅಂತ ಭಾರತ ಹೇಳುವ ಸ್ಥಿತಿಯಲ್ಲಿಲ್ಲ ಅದಕ್ಕೋಸ್ಕರವಾಗಿ ಈ ತಂತ್ರಗಾರಿಕೆಯನ್ನು ಮಾಡಿದ್ದು ನಮ್ಮ ಜೊತೆಗೆ ಯಾರ್ಯಾರು ಗಡಿ ಹಂಚಿಕೊಂಡಿದ್ದಾರೋ ಆ ದೇಶದ ಕಂಪನಿಗಳು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಸರ್ಕಾರದ ಅನುಮತಿ ಅಗತ್ಯ ಅಂತ ಮಿತ್ರರೇ ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ದೇಶ ಯಾವುದು ಬಾಂಗ್ಲಾದೇಶ ಇದೆ ಪಾಕಿಸ್ತಾನ ಇದೆ ನೇಪಾಳ ಇದೆ ಭೂತಾನ ಇದೆ ಈ ಎಲ್ಲ ದೇಶಗಳಲ್ಲಿ ಹೂಡಿಕೆ ಮಾಡುವ ಕೆಪಾಸಿಟಿ ಯಾರಿಗಿದೆ ಇರೋದು ಚೀನಾಗೆ ಮಾತ್ರ ಚೀನಾದ ಕಂಪನಿಗಳು ಭಾರತದಲ್ಲಿ ಬಂದು ಹೂಡಿಕೆ ಮಾಡಬಹುದು ಬಾಂಗ್ಲಾದೇಶದ ಕಂಪನಿ ಬಂದು ಭಾರತದಲ್ಲಿ ಹೂಡಿಕೆ ಮಾಡುತ್ತಾ ಖಂಡಿತವಾಗ್ಲೂ ಇಲ್ಲ ಆದರೆ ಈ ನಿಯಮವನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು ಚೀನಾವನ್ನ ಗುರಿಯಾಗಿಸಿಕೊಂಡೇ ಈ ನಿಯಮ ಜಾರಿಯಾಗಿದ್ದು ಮಿತ್ರರೇ ಅದಾದ ಬಳಿಕ ಚೀನಾದ ಯಾವುದೇ ಕಂಪನಿಗಳು ಭಾರತದಲ್ಲಿ ಬಂದು ಹೂಡಿಕೆ ಮಾಡಬೇಕು ಅಂತಂದರೆ ಕೇಂದ್ರ ಸರ್ಕಾರ ಅದನ್ನು ಪರಿಶೀಲನೆ ಮಾಡ್ತಾ ಇತ್ತು ಈ ಕಂಪನಿಗೆ ಅವಕಾಶ ಕೊಡಬೇಕಾ ಬೇಡವಾ ಕೊಟ್ಟರೆ ಏನಾಗುತ್ತೆ ಇದೆಲ್ಲ ಡೀಪ್ ಸ್ಟಡಿ ಮಾಡ್ತಾ ಇತ್ತು ಇದುವರೆಗೆ ಮಿತ್ರರೇ ಚೀನಾದ ಇನ್ನೂರು ಕಂಪನಿಗಳ ಹೂಡಿಕೆಯ ಕೋರಿಕೆ ಏನಿದೆ ಅದನ್ನ ಪೆಂಡಿಂಗ್ ನಲ್ಲಿ ಇಟ್ಕೊಂಡಿದೆ ಕೇಂದ್ರ ಸರ್ಕಾರ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಾವು ಹೂಡಿಕೆ ಮಾಡ್ತೀವಿ ಅಂತ ಆದ್ರೆ ಕೇಂದ್ರ ಸರ್ಕಾರ ಅದನ್ನ ಹೋಲ್ಡ್ ನಲ್ಲಿ ಇಟ್ಟಿದೆ ಸ್ಟಡಿ ಮಾಡ್ತಾ ಇದೆ ಈಗ ಎಕನಾಮಿಕ್ ಸರ್ವೆ ಏನ್ ಹೇಳ್ತಾ ಇದೆ ಈ ರೀತಿಯಾಗಿ ಹೋಲ್ಡ್ ಮಾಡಿಡಬಾರ್ದು ಚೀನಾದ ಏನೇ ಹೂಡಿಕೆ ಬಂದರೂ ಎಫ್ ಡಿ ಐ ಏನೇ ಬಂದರೂ ಕೂಡ ಅದಕ್ಕೆ ಅವಕಾಶ ಕೊಡಬೇಕು ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಗೂಡ್ಸ್ ಏನಿದೆ ಈ ವಿಚಾರದಲ್ಲಿ ಯಾವುದೇ ಕಂಪನಿಗಳು ಬಂದರೂ ಕೂಡ ಎಫ್ ಡಿ ಐಗೆ ಅವಕಾಶ ಕೊಡಬೇಕು ಚೀನಾದ ಕಂಪನಿಗಳು ಬಂದು ಭಾರತದಲ್ಲಿ ಇನ್ವೆಸ್ಟ್ ಮಾಡಲಿ ಇದಕ್ಕೆ ಅವಕಾಶ ಕೊಡಿ ಅಂತೇಳಿ ಭಾರತದ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ ಇಲ್ಲಿ ಚೀನಾದ ಎಲೆಕ್ಟ್ರಾನಿಕ್ ಗೂಡ್ಸ್ ಕಂಪನಿಗಳು ಭಾರತಕ್ಕೆ ಯಾಕೆ ಬರಬೇಕು ಅಂತಹ ಅನಿವಾರ್ಯತೆ ಏನಿದೆ ಇದರಿಂದ ಭಾರತಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಇದೊಂದು ಇಂಟ್ರೆಸ್ಟಿಂಗ್ ವಿಚಾರ ಚೀನಾಗೆ ಭಾರತದಲ್ಲಿ ಹೂಡಿಕೆ ಮಾಡುವಂಥದ್ದು ಅತ್ಯಂತ ಅನಿವಾರ್ಯ ಆಗ್ತಾ ಇದೆ ಅವರಿಗೆ ಆ ಪರಿಸ್ಥಿತಿ ಇದೆ ನಾವು ಭಾರತದಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಗೆ ಲಾಭ ಆಗುತ್ತೆ ಅಂತ ಕೇವಲ ಭಾರತ ಒಂದು ದೊಡ್ಡ ಮಾರುಕಟ್ಟೆ ಇದರಿಂದಾಗಿ ಲಾಭ ಆಗುತ್ತೆ ಅಂತಲ್ಲ ಅವರು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಭಾರತದಿಂದ ಸಿದ್ಧ ವಸ್ತುಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಬಯಸ್ತಾ ಇದ್ದಾರೆ ಇದಕ್ಕೊಂದು ಮೇಜರ್ ಕಾರಣ ಇದೆ ಈ ಹಿಂದೆ ಮಿತ್ರರೇ ಚೀನಾದಲ್ಲಿ ಯಾವುದೇ ಒಂದು ವಸ್ತುವನ್ನು ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಬಹಳ ಅಗ್ಗದ ದರದಲ್ಲಿ ತಯಾರು ಮಾಡ್ತಾ ಇದ್ರು ಅದಕ್ಕೇನು ಕಾರಣ ಅಂತಂದ್ರೆ ಮೊದಲನೇದಾಗಿ ಅವರಿಗೆ ರಾ ಮೆಟೀರಿಯಲ್ ಅವರಲ್ಲೇ ಸಿಗುತ್ತೆ ಬೇಕಾದಷ್ಟು ಸಿಗುತ್ತೆ ನೈಸರ್ಗಿಕ ಸಂಪನ್ಮೂಲ ಚೀನಾದ ಬಳಿಯಲ್ಲಿ ಜಾಸ್ತಿ ಇದೆ ಎರಡನೆಯದಾಗಿ ಮ್ಯಾನ್ ಪವರ್ ಚೀನಾದ ಬಳಿಯಲ್ಲಿ ಹೇರಳವಾಗಿ ಮ್ಯಾನ್ ಪವರ್ ಇತ್ತು ಅಗ್ಗದ ದರದಲ್ಲಿ ಮ್ಯಾನ್ ಪವರ್ ಸಿಗ್ತಾ ಇತ್ತು ಅಂದರೆ ಜನ ಕಡಿಮೆ ಸಂಬಳಕ್ಕೆ ಬಂದು ದುಡಿತಾ ಇದ್ರು ಕಂಪನಿಗಳಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟರೆ ದುಡಿಯುವಂಥವ್ರು ಇದ್ರು ಹೀಗಾಗಿ ಅಗ್ಗದ ದರದಲ್ಲಿ ಫಿನಿಶ್ಡ್ ಗೂಡ್ಸ್ ರೆಡಿ ಆಗ್ತಾ ಇದ್ವು ಈಗೇನಾಗ್ತಾ ಇದೆ ಅಲ್ಲಿ ಜನ ಸಿಗ್ತಾ ಇಲ್ಲ ಕಾರ್ಮಿಕರ ಸಮಸ್ಯೆ ಇದೆ ಚೀನಾದಲ್ಲಿ ಜನಸಂಖ್ಯೆ ಕುಸಿತ ಆಗ್ತಾ ಇದೆ ನಿಮಗನ್ನಿಸ್ಬಹುದು ನಮ್ಮಷ್ಟೇ ಜನಸಂಖ್ಯೆ ಚೀನಾದಲ್ಲಿ ಕೂಡ ಇದೆ ಅಂತ ಆದರೆ ಮಿತ್ರರೇ ಭಾರತ ಒಂದು ಯುವ ದೇಶ ನಮ್ಮಲ್ಲಿ ಯುವಕರು ಜಾಸ್ತಿ ಇದ್ದಾರೆ ಉದ್ಯೋಗ ಪಡೆದುಕೊಳ್ಳುವಂಥ ಸಾಮರ್ಥ್ಯ ಇರುವಂಥವ್ರು ಜಾಸ್ತಿ ಇದ್ದಾರೆ ಆದರೆ ಚೀನಾದಲ್ಲಿ ಹಾಗಲ್ಲ ಅವರೆಲ್ಲ ಈ ಹಿಂದೆ ಉದ್ಯೋಗ ಮಾಡಿದ್ರು ಈಗ ರಿಟೈರ್ಡ್ ಸ್ಟೇಜ್ನಲ್ಲಿದ್ದಾರೆ ವಯಸ್ಸಾಗ್ಬಿಟ್ಟಿದೆ ಯುವಕರ ಸಂಖ್ಯೆ ಕಡಿಮೆ ಇದೆ ಇದ್ದಂತಹ ಯುವಕರನ್ನು ನೀವು ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಅವರು ಸಂಬಳ ಜಾಸ್ತಿ ಕೇಳ್ತಾರೆ ಈ ಹಿಂದೆ ಹತ್ತು ಸಾವಿರಕ್ಕೆ ಬರ್ತಿದ್ದವರು ಈಗ ಮೂವತ್ತು ಸಾವಿರ ಕೇಳ್ತಾರೆ ಆ ಪರಿಸ್ಥಿತಿ ಚೀನಾಗೆ ಬಂದಿದೆ ಹೀಗಾಗಿ ಚೀನಾದಲ್ಲಿ ತಯಾರಾಗುವಂಥ ಫಿನಿಶ್ಡ್ ಗೂಡ್ಸ್ ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿದೆ ಅದರ ಬೆಲೆ ದುಪ್ಪಟ್ಟಾಗ್ತಾ ಇದೆ ಮೊದಲಿನ ರೇಟಿಗೆ ಅವರು ಸಪ್ಲೈ ಮಾಡೋದಕ್ಕಾಗ್ತಾ ಇಲ್ಲ ಗ್ಲೋಬಲಿ ಅವರು ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಪಕ್ಕದಲ್ಲೇ ಇರುವಂಥ ವಿಯೆಟ್ನಾಂನ ಐಟಮ್ಗಳು ಬಹಳ ಚೀಪಲ್ ಸಿಗ್ತವೆ ಚೀನಾದ ಐಟಮ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ರೇಟು ಜನ ಯಾವುದು ಅಗ್ಗದ ದರದಲ್ಲಿರುತ್ತೋ ಅದನ್ನು ಪರ್ಚೇಸ್ ಮಾಡ್ತಾರೆ ಇದಕ್ಕೆ ಚೀನಾ ಏನು ಮಾಡ್ತಾ ಇದೆ ಭಾರತ ಒಂದು ಯುವ ದೇಶ ಭಾರತದಲ್ಲಿ ಯುವಕರು ಸಾಕಷ್ಟು ಜನ ಇದ್ದಾರೆ ದುಡಿಯುವಂಥ ಸಾಮರ್ಥ್ಯ ಜಾಸ್ತಿ ಇದೆ ಹೀಗಾಗಿ ಭಾರತದಲ್ಲಿ ನಾವು ಕಂಪನಿಗಳನ್ನು ಓಪನ್ ಮಾಡ್ತೀವಿ ಈ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ನಾವು ಭಾರತದಲ್ಲಿ ತಯಾರು ಮಾಡ್ತೀವಿ ಅದರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಕಡಿಮೆ ಆಗುತ್ತೆ ಭಾರತದಿಂದ ನಾವು ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಇದು ಚೀನಾದ ಉದ್ದೇಶ ಇದಕ್ಕೆ ಎಕನಾಮಿಕ್ ಏನು ಹೇಳ್ತಾ ಇದೆ ಅವಕಾಶ ಕೊಡಿ ಅಂತಹ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಭಾರತದಲ್ಲಿ ತಯಾರಾಗಲಿ ಭಾರತದ ಜನರಿಗೆ ಉದ್ಯೋಗ ಸಿಗುತ್ತೆ ಭಾರತದ ಆರ್ಥಿಕತೆ ಬೆಳವಣಿಗೆ ಹೆಚ್ಚಾಗುತ್ತೆ ಅಂತ ಆದರೆ ಮಿತ್ರರೇ ನರೇಂದ್ರ ಮೋದಿ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡೋದಕ್ಕೆ ಈವರೆಗೂ ನಿರಾಕರಿಸಿದೆ ಅವರಿಗಿಷ್ಟ ಇಲ್ಲ ನಮಗೀಗೇನೋ ಸ್ವಲ್ಪ ಲಾಭ ಆಗುತ್ತೆ ಆನಂತರ ನಮಗೆ ಸಮಸ್ಯೆ ಆಗುತ್ತೆ ಅಂತ ಮೋದಿ ಸರ್ಕಾರದ ಚಿಂತನೆ ಇದರ ಬಗ್ಗೆ ಜಿ ಟಿ ಆರ್ ಐ ಕೂಡ ಒಂದು ರಿಪೋರ್ಟ್ ಕೊಟ್ಟಿತ್ತು ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಜಿ ಟಿ ಆರ್ ಐ ಅಂತ ಕರೆಯಲಾಗುತ್ತೆ ಇವರೊಂದು ರಿಪೋರ್ಟ್ ಕೊಟ್ಟಿದ್ದರು ಭಾರತ ಯಾವುದೇ ಕಾರಣಕ್ಕೂ ಕೂಡ ಚೀನಾದ ಕಂಪನಿಗಳಿಗೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಭಾರತದಲ್ಲಿ ಚೀನಾದ ಕಂಪನಿಗಳಿಗೆ ಎಫ್ ಡಿ ಐಗೆ ಅವಕಾಶ ಕೊಟ್ಟಿದ್ದೇ ಆದರೆ ಅದು ಶಾರ್ಟ್ ಟೈಮ್ ಗೇನ್ ಅಷ್ಟೇ ಭಾರತಕ್ಕೆ ಸದ್ಯಕ್ಕೆ ಲಾಭ ಆಗುತ್ತೆ ಲಾಂಗ್ ರನ್ನಲ್ಲಿ ದೊಡ್ಡ ಸಮಸ್ಯೆಯನ್ನು ತಂದಿಡುತ್ತೆ ಭಾರತದ ಸ್ಟ್ರಾಟಜಿಕ್ ಅಟಾನಮಿಗೆ ಪ್ರಾಬ್ಲಮ್ ಅನ್ನು ತಂದಿಡುತ್ತೆ ಹೀಗಂತ ಜಿ ಟಿ ಆರ್ ಐ ರಿಪೋರ್ಟ್ ಇತ್ತು ಯಾಕೆ ಹೀಗೆ ಹೇಳಿತ್ತು ಇದು ಸತ್ಯನ ಕೇಳಿದ್ರೆ ಖಂಡಿತವಾಗ್ಲೂ ಸತ್ಯ ಮಿತ್ರರೇ ಭಾರತದಲ್ಲಿ ಚೀನಾದ ಕಂಪನಿಗಳು ಬಂದು ಅಂತ ಅಂದುಕೊಳ್ಳಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತು ಸಾಕಷ್ಟು ಹೂಡಿಕೆಯನ್ನು ಮಾಡಿದ್ರು ಈಗಾಗಲೇ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಅವರು ಬಹಳ ತುದಿಗಾಲ್ನಲ್ಲಿ ನಿಂತಿದ್ದಾರೆ ಬಿ ವೈ ಡಿನಂತಹ ಕಾರು ಉತ್ಪಾದಕ ಕಂಪನಿ ಭಾರತದಲ್ಲಿ ಬಂದು ಹೂಡಿಕೆ ಮಾಡ್ತೀವಿ ನಮ್ಮ ಕಾರುಗಳನ್ನು ಭಾರತದಲ್ಲಿ ತಯಾರು ಮಾಡ್ತೀವಿ ಅಂತ ಹೇಳ್ತಾ ಇದೆ ಭಾರತ ಟೆಸ್ಲಾಗೆ ಆಫರ್ ಮಾಡ್ತಾ ಇದೆ ಬಿ ವೈ ಡಿಗೆ ಗೆ ತಡೆ ಹಿಡಿದಿದೆ ಯಾಕೆಂದ್ರೆ ನೀವು ಬರೋದು ಬೇಡ ನಮಗೆ ಅಂತ ಯಾಕೆ ಭಾರತ ಆತ್ಮನಿರ್ಭರ ಆಗಬೇಕು ಅಂತ ಕನಸು ಕಾಣ್ತಾ ಇದೆ ಇದರ ಹಿಂದೆ ಒಂದು ದೊಡ್ಡ ರೀಸನ್ ಇದೆ ಇವತ್ತು ಮಿತ್ರರೇ ಭಾರತ ಚೀನಾ ನಡುವೆ ಶತ್ರುತ್ವ ಇದೆ ಗಡಿ ಸಂಬಂಧಿತವಾಗಿ ಅನೇಕ ಸಮಸ್ಯೆಗಳಿದೆ ಚೀನಾ ಭಾರತದ ಭೂಮಿಯನ್ನು ನುಂಗಬೇಕು ಅಂತ ಹವಣಿಸ್ತಾ ಇದೆ ಈಗ ನಾವು ಚೀನಾದ ಇನ್ವೆಸ್ಟ್ಮೆಂಟ್ಗೆ ಅವಕಾಶ ಕೊಟ್ವಿ ಅಂತ ಅಂದುಕೊಳ್ಳಿ ಚೀನಾದ ಅನೇಕ ಕಂಪನಿಗಳು ಭಾರತದಲ್ಲಿ ಬಂದು ಹೂಡಿಕೆ ಮಾಡೋದು ಭಾರತೀಯರಿಗೆ ಉದ್ಯೋಗ ಸಿಕ್ತು ಭಾರತಕ್ಕೆ ಲಾಭ ಆಯಿತು ಒಂದು ವೇಳೆ ಅರುಣಾಚಲ ಪ್ರದೇಶವೋ ಅಥವಾ ಲಡಾಖ್ ಮೇಲೋ ಚೀನಾ ಯುದ್ಧ ಮಾಡ್ತು ಭಾರತದ ಭೂಮಿಯನ್ನು ಕಬಳಿಸೋದಕ್ಕೆ ಯತ್ನ ಮಾಡ್ತು ಯುದ್ಧ ಆಗುತ್ತೆ ಆ ಸಂದರ್ಭದಲ್ಲಿ ಚೀನಾ ಏನು ಮಾಡುತ್ತೆ ಭಾರತದಲ್ಲಿರುವಂಥ ಚೀನಾದ ಇನ್ವೆಸ್ಟ್ಮೆಂಟ್ಗಳನ್ನು ಫ್ರೀಸ್ ಮಾಡಿಬಿಡುತ್ತೆ ಕಂಪನಿಗಳನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಹೂಡಿಕೆಯನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡುತ್ತೆ ಆಗ ದಿಢೀರಂಥ ಭಾರತದಲ್ಲಿ ಉದ್ಯೋಗ ನಷ್ಟ ಆಗುತ್ತೆ ಭಾರತಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ಭಾರತ ಗೊತ್ತೋ ಗೊತ್ತಿಲ್ಲದೆಯೋ ಅವರ ಜಾಲಕ್ಕೆ ಸಿಕ್ಕಂತಾಗಿರುತ್ತೆ ಯುದ್ಧದ ಸಂದರ್ಭದಲ್ಲಿ ದೊಡ್ಡ ಆರ್ಥಿಕ ಸಮಸ್ಯೆ ತಲೆದೋರ್ಬಿಡುತ್ತೆ ನಾವು ಅವರ ಮೇಲೆ ಡಿಪೆಂಡ್ ಆದಂತಾಗಿರುತ್ತೆ ಅದಕ್ಕೆ ಭಾರತ ಸರ್ಕಾರ ಏನು ಮಾಡ್ತಾ ಇದೆ ನಮ್ಮ ಜೊತೆಗೆ ಯಾವ ಗಡಿ ಹೆಂಚಿಕೊಂಡಿರೋದಿಲ್ಲಪ್ಪ ಈಗ ಅಮೆರಿಕ ಭಾರತದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಒಂದು ವೇಳೆ ಭಾರತ ಮತ್ತು ಅಮೆರಿಕ ನಡುವೆ ಸಮಸ್ಯೆ ಆದರೂ ಕೂಡ ತಕ್ಷಣಕ್ಕೆ ಅವರು ವಾಪಸ್ ತೆಗೆದುಕೊಳ್ಳೋದಿಲ್ಲ ತಕ್ಷಣಕ್ಕೆ ಅವರು ಫ್ರೀಸ್ ಮಾಡೋದಿಲ್ಲ ಭಾರತಕ್ಕೇನೂ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅದೇ ಚೀನಾದ ಕಂಪನಿಗಳಾದರೆ ಭಾರತಕ್ಕೆ ಈ ಆತಂಕ ಇರುತ್ತೆ ರಷ್ಯಾ ಈ ಸಮಸ್ಯೆಯನ್ನು ಎದುರಿಸ್ತು ಮಿತ್ರರೇ ಯಾವಾಗ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡ್ತಲ್ಲ ಅಮೆರಿಕ ಏನ್ಮಾಡ್ತು ರಷ್ಯಾದಲ್ಲಿ ರಷ್ಯಾದಲ್ಲಿದ್ದಂತಹ ತನ್ನ ಕಂಪನಿಗಳನ್ನು ವಾಪಸ್ ಕರ್ಸ್ಕೊಂಡ್ಬಿಡ್ತು ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ನಿಂತು ಹೋದ್ವು ಎಫ್ ಸಿ ಮ್ಯಾಕ್ಡೊನಾಲ್ಡ್ಸ್ ಇಂತಹ ಅನೇಕ ಕಂಪನಿಗಳು ಅಲ್ಲಿ ಕಾರ್ಯನಿರ್ವಹಿಸೋದನ್ನು ನಿಲ್ಲಿಸ್ಬಿಟ್ವು ರಷ್ಯಾದ ಜನತೆ ಅದರ ಮೇಲೆ ಡಿಪೆಂಡ್ ಆಗಿದ್ರು ರಷ್ಯಾದಲ್ಲಿದ್ದಂತಹ ದೊಡ್ಡ ದೊಡ್ಡ ಮಾಲ್ಗಳು ಖಾಲಿ ಆಗ್ಬಿಟ್ವು ಅದೆಲ್ಲ ಫಾರಿನ್ ಮಾಲ್ಗಳಾಗಿದ್ವು ರಷ್ಯಾದ ಜನತೆ ಅದನ್ನು ಅವಲಂಬಿಸಿದ್ರು ಇದ್ದಕ್ಕಿದ್ದಂತೆ ಖಾಲಿ ಆಗ್ಬಿಟ್ರೆ ಅವರ ಜೀವನ ಶೈಲಿಯ ಬದಲಾಯಿತು ಅವ್ರಿಗೆ ಬೇಕಾದಂತಹ ವಸ್ತುಗಳು ಸಿಕ್ಕಿಲ್ಲ ದೊಡ್ಡ ಸಮಸ್ಯೆಗಳಾದವು ಆ ಪ್ಲೇಸ್ಗೆ ಬೇರೆ ಒಂದು ಕಂಪನಿ ಬರೋದಕ್ಕೆ ಸಾಕಷ್ಟು ಸಮಯ ಹಿಡಿಯಿತು ಇಂತಹ ಸಮಸ್ಯೆಗಳು ಎದುರಾಗ್ತವೆ ಅದಕ್ಕೋಸ್ಕರವಾಗಿ ಚೀನಾ ಕಂಪನಿಗಳನ್ನು ಬಿಟ್ಕೊಳ್ಬಾರ್ದು ಅಂತ ಭಾರತದ ಉದ್ದೇಶ ನರೇಂದ್ರ ಮೋದಿ ಸರ್ಕಾರ ಅದನ್ನು ಮಾಡಿತ್ತು ಈಗ ಸದ್ಯಕ್ಕೆ ನಮ್ಗೆ ಲಾಭ ಆಗುತ್ತೆ ಅಂತ ಲಾಂಗ್ ರನ್ನಲ್ಲಿ ನಾವು ಸಮಸ್ಯೆ ಎದುರಿಸೋದಕ್ಕೆ ಸಿದ್ಧ ಇಲ್ಲ ಅಂತ ಮೋದಿ ಸರ್ಕಾರ ತೀರ್ಮಾನ ಮಾಡಿತ್ತು ಆದರೂ ಕೂಡ ಮಿತ್ರರೇ ಈಗ ಭಾರತದ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ ಎಲೆಕ್ಟ್ರಾನಿಕ್ ಗೂಡ್ಸ್ ವಿಚಾರದಲ್ಲಿ ಚೀನಾಗೆ ಅವಕಾಶ ಕೊಡಿ ತಪ್ಪೇನಿಲ್ಲ ಇದರಿಂದ ನಮಗೇನು ನಷ್ಟ ಆಗೋದಿಲ್ಲ ಲಾಭ ಆಗುತ್ತೆ ಅಂತ ಮೋದಿ ಸರ್ಕಾರ ಏನು ಮಾಡುತ್ತೆ ಇದು ಸದ್ಯಕ್ಕಿರುವಂಥ ಪ್ರಶ್ನೆ ಮೋದಿ ಸರ್ಕಾರದ ಮುಂದೆ ಎರಡು ದಾರಿಗಳಿದೆ ಒಂದು ಸ್ವಲ್ಪ ಕಷ್ಟಪಟ್ಟು ಲಾಭ ಮಾಡಬೇಕು ಒಂದು ಈಸಿಯಾಗಿ ಲಾಭ ಮಾಡಬೇಕು ಆದರೆ ಭವಿಷ್ಯದಲ್ಲಿ ಸಮಸ್ಯೆಯನ್ನು ಎದುರಿಸಬೇಕು ಮೋದಿ ಸರ್ಕಾರ ಯಾವ ಹಾದಿಯನ್ನು ತುಳಿಯುತ್ತೆ ಏನು ತೀರ್ಮಾನ ಕೈಗೊಳ್ಳುತ್ತೆ ಇದು ಸದ್ಯಕ್ಕಿರುವಂಥ ಪ್ರಶ್ನೆ ಚೀನಾ ಕಂಪನಿಗಳಿಗೆ ಅವಕಾಶ ಕೊಡಬೇಕಾ ಬೇಡವಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಟ್ ਸ਼ਮ ਗਾਗੀ ਬੈਲ ਆਈਕਨ ਉਤੇ